ಸರ್ ಮುಖ್ಯಮಂತ್ರಿ ಚಂದ್ರು ಅಂದ್ರೆ ಶಾಶ್ವತವಾದ ಮುಖ್ಯಮಂತ್ರಿಗಳು ಗೌರಿಬಿದ್ದೂರಿಂದ ನೀವು ಶಾಸಕರಾಗಿದ್ರಿ ಎಮ್ಎಲ್ಸಿ ಆಗಿದ್ರಿ ವಿಧಾನಸಭಾ ವಿಧಾನ ಪರಿಷತ್ನಲ್ಲೂ ನೀವು ಕೆಲಸ ಮಾಡಿದ್ರಿ ಸಾಕಷ್ಟು ಅನುಭವ ಇದೆ ಈಗ ನೀವು ಆಮ್ ಆದ್ಮಿ ಪಾರ್ಟಿಯಿಂದ ಜಾಯಿನ್ ಆಗಿದ್ದೀರಿ ಆಮ್ ಆದ್ಮಿ ಪಾರ್ಟಿಗೂ ಆ ಪಕ್ಷಗಳಿಗೂ ಇರುವ ವ್ಯತ್ಯಾಸ ಆ ಪಕ್ಷಗಳ ಮೂಲ ಸಿದ್ಧಾಂತ ಚೆನ್ನಾಗಿ ಇದ್ದಾವೆ ಸೈದ್ಧಾಂತಿಕ ಅಂತ ಏನು ಹೇಳ್ತಾರೆ ಪ್ರಾಮಾಣಿಕತನ ಮತ್ತು ಪ್ರಣಾಳಿಕೆ ಇವೆಲ್ಲವೂ ಕರೆಕ್ಟ್ ಆಗಿದೆ ಅನುಷ್ಠಾನದ ಕೊರತೆ ನಡವಳಿಕೆಯ ಕೊರತೆ ಮತ್ತು ನಡೆಕೊಂಡು ಬಂದ ರೀತಿಯ ಬಗ್ಗೆ ಬೇಸರ ಇದೆ ಅವರ ಪಕ್ಷದ ಬಗ್ಗೆ ನಾನೇನು ವೈಯಕ್ತಿಕವಾಗಿ ದ್ವೇಷ ಇಲ್ಲ ಪಕ್ಷದ ಸಿದ್ಧಾಂತದ ಬಗ್ಗೆ ದ್ವೇಷ ಇಲ್ಲ ಮಾಡೋದೊಂದು ಹೇಳೋದೊಂದು ಹೇಳಿದ್ದನ್ನು ಒಂದು ಮಾಡಲಿಲ್ಲ ಅವರು ಮತ್ತು ಸಂಪೂರ್ಣವಾಗಿ ಸ್ವಾರ್ಥ ರಾಜಕಾರಣ ಕೆಲವು ಪಕ್ಷ ಮೂರು ಪಕ್ಷದ ವಿಂಗಡಿಸಿ ಹೇಳಕ್ಕೆ ಹೋಗಲ್ಲ ಸ್ವಾರ್ಥ ರಾಜಕಾರಣ ಜಗಳದ ರಾಜಕಾರಣ ವೈಯಕ್ತಿಕ ಪ್ರತಿಷ್ಠೆಯ ರಾಜಕಾರಣ ವೈಭವೀಕರಿಸಿಕೊಳ್ಳುವ ರಾಜಕಾರಣ ಸರ್ವಮೇಧದ ಮಿಂದೆ ಸರ್ವಾಧಿಕಾರ ಧೋರಣೆಯ ಸರ್ಕಾರ ಕೋಮುವಾದದ ಸರ್ಕಾರಗಳು ಇವೆಲ್ಲವೂ ಬೇಸತ್ತು ನಾನು ಎಲ್ಲೋ ಒಂದು ಕಡೆ ಅಧಿಕಾರ ನನಗೆ ಬೇಕಾಗಿಲ್ಲ ಚುನಾವಣೆಗೆ ನಿಲ್ಲೋದಿಲ್ಲ ಆಮ್ ಆದ್ಮಿ ಪಾರ್ಟಿಯಲ್ಲಿ ಎಲ್ಲೋ ಒಂದು ಕಡೆ ಸಾಮಾನ್ಯ ಜನರ ಪಕ್ಷವಾಗಿದೆ ಸಾಮಾನ್ಯರಂತೆ ಇರ್ತಾರೆ ಅನ್ನುವುದನ್ನು ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ತೋರಿಸಿರೋದ್ರಿಂದ ಆ ಸಿದ್ಧಾಂತವನ್ನು ಈ ರಾಜ್ಯದಲ್ಲೂ ತರಬೇಕು ಈ ಪಕ್ಷವನ್ನು ಅಧಿಕಾರಕ್ಕೆ ತಂದು ಸರ್ವೇ ಕನಿಷ್ಠ ಸೌಲಭ್ಯಗಳು ಆರೋಗ್ಯ ಶಿಕ್ಷಣ ರಕ್ಷಣೆ ಮತ್ತು ಮೂಲಕ ಸೌಕರ್ಯಗಳಿಗೆ ಸೌಲಭ್ಯ ಕೊಡ್ತಕ್ಕಂಥ ಚಿಂತನೆಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಬೆಂಬಲಿಸ್ತಾ ಇದ್ದೆ ಎಲ್ಲವನ್ನೂ ಸಹಿಸಿಕೊಂಡು ಇವತ್ತು ಪ್ರಧಾನಮಂತ್ರಿಗಳಿಗೆ ಸೆಟ್ಟು ಕೊಡಿಕೊಂಡಂತಹ ಒಬ್ಬ ನಾಯಕನಾಗಿ ಆ ನಾಯಕನಂತ ಹೇಳ್ತಾರಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇವತ್ತು ಗುಜರಾತ್ ಚುನಾವಣೆಯಲ್ಲಿ ಏನು ಪ್ರಚಾರ ಮಾಡ್ತಾ ಇದ್ದಾರೆ ಅಬ್ಬರ ನೋಡ್ತಾರೆ ಇನ್ನೊಂದು ಕಡೆ ಮೋದಿಗೆ ಪರ್ಯಾಯವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯವಾಗಿ ಆಮ್ ಆದ್ಮಿ ಪಾರ್ಟಿ ಬರ್ಬೋದಾ ಇದು ಸತ್ಯ ವಿಚಾರ ಯಾಕೆ ಅಂತ ಸರ್ವೆ ಬಂದಿದೆ ನಮ್ಮ ಸರ್ವೆ ಅಲ್ಲ ನಮ್ಮ ಇಂಟರ್ನಲ್ ಸರ್ವೆ ಅಲ್ಲ ಕಾಂಗ್ರೆಸ್ನ ಇಂಟರ್ನಲ್ ಸರ್ವೆ ಅಲ್ಲ ಅವರು ಬೇರೆ ಒಂದು ಪ್ರೈವೇಟ್ ಖಾಸಗಿ ಅವರು ಮಾಡಿರೋ ಸರ್ವೆನಲ್ಲಿ 43% ಮೋದಿಗೆ ಸೆಡ್ಡೊಡೆಯುವ ನಾಯಕ ಯಾರು ಅಂತ ಅಂದರೆ ಅರವಿಂದ್ ಕೇಜ್ರಿವಾಲ್ ಅಂತ ಇದ್ದಾರೆ ಇವತ್ತಿನ ದಿವಸ ಆಮೇಲೆ ಇವರು ಹಗರಣದ ಹುನ್ನಾರಕ್ಕೆ ಆಪಾದನೆ ಮಾಡ್ತಿದಾರಲ್ಲ ಡೆಲ್ಲಿನಲ್ಲಿ ಕೇಜ್ರಿವಾಲ್ ಸಿಸೋಡಿ ಅವ್ರ ಮೇಲೆಲ್ಲ ಅದು 4% ಇದ್ದಿದ್ದು 6% ಆಗ್ತಾ ಇದೆ ಈಗ ಓಟು ಅಲ್ಲಿ ಗುಜರಾತ್ನಲ್ಲಿ ಬಹುತೇಕ ಗುಜರಾತನ್ನು ನಾವು ಅಧಿಕಾರ ಕಳ್ಕೊಳ್ಳೋ ಸ್ಥಿತಿಗಿದ್ದೀವಿ ಅನ್ನೋ ಭಯ ಬಂದಿರೋದ್ರಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಯಾವ ದಂಧೆಗೆ ಬೇಕಾದರೂ ಸಿದ್ಧ ಆಗಿದ್ದಾರೆ ಮತ್ತು ಉದ್ದಟತನದಿಂದ ಅಧಿಕಾರಿಗಳನ್ನು ಸ್ವಾಯತ್ತತೆಗೆ ತೆಗೆದುಕೊಂಡು ಆಮೇಲೆ ಸ್ವಾಯತ್ತ ಸಂಸ್ಥೆಗಳ CBI ED ಇವೆಲ್ಲವನ್ನು ತನ್ನ ಹೇಳ್ದಂಗೆ ಕೇಳೋ ರೀತಿಯಲ್ಲಿ ಮಾಡಿ ಇದನ್ನು ದಂಧೆ ಮಾಡ್ತಿದ್ದಾರೆ ಮತದಾರರಲ್ಲಿ ಭಾಳಷ್ಟು ಜುಗುಪ್ಸೆ ಬಂದಿದೆ ಬೇಸರ ಬಂದಿದೆ ಇಡೀ ರಾಷ್ಟ್ರದಲ್ಲಿ ಅವರು ಅಪರ್ಯಾಯಕ್ಕೆ ಇದೇ ಪರಕೆ ಗುರುತನ್ನು ಮಾತ್ರ ಗುರುತಿಡಿತಾ ಇದ್ದಾರೆ ಅಂತ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಯಾವ ಪಕ್ಷಗಳಿಗೆ ಭೀತಿ ಉಂಟಾಗಿದೆ ಮೂರು ಪಕ್ಷಕ್ಕೆ ಮೂಲಭೂತವಾಗಿ BJPಗೆ ಎರಡನೇದು ಕಾಂಗ್ರೆಸ್ ಎಲ್ಲೋ ಅವರ ವಿರುದ್ಧವಾಗಿ ನಮಗೆ ಓಟ್ ಹಾಕ್ತಾರೆ ಅಂತ ಅಂದ್ಕೊಂಡಿದ್ರಲ್ಲ ಅವ್ರ ಸಾಮರ್ಥ್ಯಕ್ಕಿಂತ ಆ್ಯಂಟಿ ಇನ್ಕಂಬೆನ್ಸಿ ನಮಗೆ ಬರುತ್ತೆ ಅಂದ್ಕೊಂಡು ಇವರಿಬ್ಬರಿಗೂ ಅಧಿಕಾರ ಜಾಸ್ತಿ ಬರೋದಿಲ್ಲ 100 ಮೇಲೆ ಬರೋಲ್ಲ ನಾವು ಅಧಿಕಾರ ಮಾಡ್ಬೋದು ಅಂತ ಮೂರನೇ ಪಕ್ಷ ಕೂತಿದೆ ಆ ಮೂರಕ್ಕೂ ಸರಿಯಾದ ಉತ್ತರವನ್ನು ಪರಕೆ ಗುರುತಿಗೆ ಮಠ ಹಾಕಿ ಕೊಡ್ತಿದ್ದಾರೆ ಸರ್ ಈ ಮಧ್ಯೆ KRS ಪಕ್ಷ ಆಗಿರ್ಬೋದು ಪ್ರಜಾಕಿ ಆಗಿರ್ಬೋದು ಈ ಪಕ್ಷಗಳಿಂದ ಮತಗಳು ಚದುರೋಗುತ್ತೆ ಅನಿಸ್ತಾ ಇದೆ ಆ ಮತಗಳು ಹಾಕೋದಿಲ್ಲ ಜನ ಭಾಳ ಬುದ್ಧಿವಂತರಿದ್ದಾರೆ ಎಲ್ಲಿ ನಮ್ಮಿಂದ ಈ ಥರದ ಮತ ಹಾಕಿ ಹಂಚಿಬಿಟ್ರೆ ತಿರುಗಿ ಅಪಾಯಕಾರಿಗಳಾದಂಥ ಆ ಮೂರು ಪಕ್ಷ ಅಧಿಕಾರಕ್ಕೆ ಬರುತ್ತೋ ಅನ್ನೋ ಭಯ ಇದೆ ಅವರಿಗೆ ಹಾಗಾಗಿ ಅದನ್ನು ಚಿದ್ರೊಡಿಯಕ್ಕೆ ಬಿಡೋದಿಲ್ಲ ಈ ಕಣ್ಣಿಗೆ ಕಾಣಿಸ್ತಾರೆ ಅದು ಮೂರು ಬಿಟ್ಟ ಮೇಲೆ ಪ್ರಜಾಕಿ ಆಗಲಿ ಇನ್ನೊಂದು ರೈತ ಸಂಘ ಆಗಲಿ ಅವ್ಯಾವುದೂ ಅಲ್ಲ ಅವು ಕೂಡ ನಮಗೆ ಬೆಂಬಲ ಕೊಡ್ತವೆ ಅನ್ನತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀವಿ ಇದೊಂದೇ ಶಕ್ತಿಯುತವಾಗಿ ಬೆಳೀತಿರೋದು ಇದೊಂದೇ ಕಾಣಿಸ್ತಿರೋದು ನಮಗೆ ದೇಶದಲ್ಲಿ ಅಂತ ಮತ ಆಗ್ತಾ ಕೊಡ ಹೌದು ಹೌದು ಈಗ ಆಮ್ ಆದ್ಮಿ ಪಕ್ಷ ಬಂದರೆ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸ ಇದೆ ಎಲ್ಲ ಕಡೆ ಮುಖ್ಯಮಂತ್ರಿ ಆದವ್ರಿಗೆ ಆಗೋವರಿಗೆ ಏನು ಸಂದೇಶ ಸೇಮ್ ಮುಖ್ಯಮಂತ್ರಿಗಳಿಗೆ ಏನು ಹೇಳ್ತಿದ್ರೆ ಮುಖ್ಯಮಂತ್ರಿ ಅನ್ನೋ ಸ್ಥಾನವನ್ನು ಮರೆತುಬಿಡಿ ಸಾಮಾನ್ಯ ಮನುಷ್ಯನಾಗಿರಿ ಮುಖ್ಯಮಂತ್ರಿ ಅನ್ನೋದು ಬರುತ್ತೆ ಹೋಗುತ್ತೆ ಕನಸು ಅಂದ್ಕೊಳ್ಳಿ ಭೂಮಿ ಈಸ್ ದಿ ಮೇಯ್ನ್ ನಾವು ಕಾಲಿಡಕ್ಕೆ ಸೈಕಲ್ಲು ಇದು ಆಮೇಲೆ ಸ್ಕೂಟ್ರು ಕಾರು ಮೋಟ್ರ್ ಬೈಕು ಲಾರಿ ಬಸ್ಸು ಏರೋಪ್ಲೇನು ರೈಲು ಇವೆಲ್ಲವೂ ಕೂಡ ಯಾವಾಗಲೋ ಬರ್ತವೆ ಯಾವಾಗಲೋ ಹೋಗ್ತವೆ ಸ್ಟೇಷನ್ಗಳು ನೀವು ಪರ್ಮನೆಂಟ್ ಒಂದು ಭೂಮಿ ಮೇಲೆ ಆ ಭೂಮಿಯ ವ್ಯಕ್ತಿಗಳಾಗಿ ನಿಂತ್ಕೊಳ್ಳಿ ಅಂತ ಅಂದರೆ ಸಾಮಾನ್ಯ ಜನರ ವ್ಯಕ್ತಿಯಾಗಿ ನಿಂತ್ಕೊಳ್ಳಿ ಸಜ್ಜನಿಕೆ ಸೌಜನ್ಯದಿಂದ ಮಾಡಿ ಸ್ವಚ್ಛ ಆಡಳಿತ ಶುದ್ಧ ಆಡಳಿತ ಕೊಡಿ ಕೊನೆಯದಾಗಿ ಸರ್ ಶಾಶ್ವತ ಮುಖ್ಯಮಂತ್ರಿಯಾಗಿ ಚಲನಚಿತ್ರ ನಟರಾಗಿ ರಾಜಕಾರಣಿಯಾಗಿ ಈ ರಾಜ್ಯದ ಯುವಕರಿಗೆ ಏನು ಸಂದೇಶ ಕೊಡ್ತೀರಿ ಆಮ್ ಆದ್ಮಿ ಪಕ್ಷದ ಪರವಾಗಿ ನಾನು ಇಷ್ಟೇ ಹೇಳೋದು ಪ್ರಶ್ನೆ ಮಾಡಿ
ಏಕಾಏಕಿ ಆಮ್ ಆದ್ಮಿ ಪಾರ್ಟಿಗೆ ಮತ ಕೊಡಿ ಬೆಂಬಲಿಸಿ ಅಂತ ಹೇಳಿದ್ದೇವೆ. ಪರೀಕ್ಷೆ ಮಾಡಿ, ಡೆಲ್ಲಿಯಲ್ಲಿ ಶಿಕ್ಷಣದ ನೀತಿಯನ್ನು, ಆಮೇಲೆ ನಮ್ಮ ಸಾರ್ವಜನಿಕರಿಗೆ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನು, ಆಮೇಲೆ ಆರೋಗ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಾಸಿಲ್ಲದೆ ಇದ್ದರೂ ಆರೋಗ್ಯ ಸಿಗ್ತಕ್ಕಂಥ ಕನಿಷ್ಠ ಸೌಲಭ್ಯ, ಮೂಲ ಸೌಕರ್ಯಗಳ ಸೌಲಭ್ಯಗಳನ್ನು ಅವ್ನು ಗಮನಿಸಿ ಅದು ನಿಜ ಅಂತ ಅನಿಸಿದಾಗ ನಮಗೆ ಮಾಡಿ. ಮತ್ತು ನೀವು ಬರೀ ಹಂಗೆ ಅಂದ್ಕೋಬೇಡಿ, ಜಾತಿಯ ಆಧಾರದ ಮೇಲೋ ಗುಂಪಿನ ಆಧಾರದ ಮೇಲೋ ಪಕ್ಷ ಅಪ್ಪ ಹಾಕಿದ್ದಾದ ಮರ ಅನ್ನತಕ್ಕಂಥ ಪಕ್ಷ ಚಿಂತನೆ ಮಾಡಿ. ಇವತ್ತು ನಮಗೆ ಪರಿಸ್ಥಿತಿ ಅದಿಗೆಟ್ಟಿದೆ, ಅದನ್ನು ರಿಪೇರಿ ಮಾಡೋದಕ್ಕೆ ಯಂಗ್ ಜನ್ರೇಷನ್, ನೀವು ಭಾಳ ಮುಖ್ಯ, ನಿಮ್ಮ ಭವಿಷ್ಯ ಭಾಳ ಮುಖ್ಯ. ಶಿಕ್ಷಣ ಮತ್ತು ಎಲ್ಲಿ ಆರೋಗ್ಯ ಸುಧಾರಣೆಯಾಗುತ್ತೆ ಅಲ್ಲಿ ಒಳ್ಳೆ ಸಮಾಜವನ್ನು, ಶುದ್ಧವಾದ ಸಮಾಜವನ್ನು ಕೊಡ್ಬೋದು ಅನ್ನೋದಕ್ಕೆ ಡೆಲ್ಲಿ ಉದಾಹರಣೆ. ಅದಕ್ಕೆ ನೀವು ಬೆಂಬಲಿಸಿದ್ದೀರಿ.